ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಯಶವಂತಪುರ ಸರ್ಕಲ್ ನಲ್ಲಿ ನಾವು ಇದೀವಿ. ಇಲ್ಲಿ ಚಾಲಕರು ನಮ್ಮ ಜೊತೆ ಇರೋ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಯನ ಬಿ ಅಂತ. ಅಣ್ಣ ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ ಅಣ್ಣ, ಮಾಡ್ತಾ ಇದೀವಿ. ಇಲ್ಲ ರಾಪಿಡ್ ಟೋಲ್ ಎಲ್ಲ ಬಂದೆಲ್ಲ ಸ್ವಲ್ಪ ಇದಾಯ್ತು. ಈಗ ರಾಜ್ಯದಲ್ಲಿ ಎಲೆಕ್ಷನ್ ಇನ್ನೇನು ಫುಲ್ ರಂಗೇರ್ತಾ ಇದೆ, ನಿಮ್ಗೆ ಏನನ್ಸುತ್ತೆ ಎಲೆಕ್ಷನ್ ಬಗ್ಗೆ? ಈಗ ಮಾಡೋರು ಮಾಡ್ತವ್ರೆ ಸರ್, ನಮ್ಮಂತವ್ರಿಗೆ ಏನಿಲ್ಲ, ಎಲ್ಲ ದುಡ್ಡುಗಳು ತಿನ್ಕೊಂಡು ಮಾಡ್ತವ್ರೆ. ಈಗ ನೋಡಿ, ಇವಾಗೆಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, 10 ರೂಪಾಯಿ ಜಾಸ್ತಿ ಪಡೋರು. ಏನು ತೊಂದರೆ ಆಗ್ತಿದೆ ಏನು ಇದೆಲ್ಲ? ರೇಟ್ಗಳು ಕಾಣ್ದಂಗೆ ಜಾಸ್ತಿ ಮಾಡ್ತಾರೆ. ಇಲ್ಲಿ ನಮ್ಗೆ ಕಸ್ಟಮರ್ಗಳು ಕೊಡಲ್ಲ. ಏನು ಮಾಡಿ, ಮೀಟ್ರ್ ಹಾಕೋದ್ರೆ ಸುತ್ತಿದ್ರು, ಒಂದು ಕಡೆ ಹೋದ್ರೆ ಒಂದು ಕಲೆ ಕಾಳಿ ಬರಬೇಕು. ಈ ರಾಪಿಡ್ ಟವೆಲ್ಲ ಬಂದು ಇದಾಗೈತೆ. ಓಕೆ, ಇನ್ನು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಐತೆ. ಏನು ಬಿ ಜೆ ಪಿಯವ್ರು ಹೇಳ್ತಾವ್ರೆ, ನಾವು ಬಡವ್ರ ಸರ್ಕಾರ, ಆಟೋ ಡ್ರೈವರ್ಗಳಿಗೆಲ್ಲ ಸಿಗಪಟ್ಟು ಹೆಲ್ಪ್ ಮಾಡಿದ್ದೀವಿ. ಇಲ್ಲಿ ಯಾರು ಒಬ್ಬರು ಹೇಳಿಸಿ ನೋಡೋಣ ಆಯ್ತು, ಒಬ್ಬರು ಕೆಲವ್ರು ಹೇಳಿಸಿ. ಈಗ 3,000 ದುಡ್ಡು ಹಾಕ್ತೀವಿ ಅಂದರು, 1 ರೂಪಾಯಿ ಒಂದು ಅಕೌಂಟ್ ಎಲ್ಲ ಕೊಟ್ಟು ನಿಂತ್ಕೊಂಡು ಕೇವಲ ಲೈನಲ್ಲೆಲ್ಲ ಮಾಡಿದ್ದೀವಿ. ಒಬ್ಬರು 1 ರೂಪಾಯಿ ಹಾಕಿಲ್ಲ. ಅದಕ್ಕೆ ಬೇರೆ ಒಂದಿನ 2 ದಿನ ನಿಂತ್ಕೊಂಡು ಮಾಡಿಸ್ತೀವಿ. ಏನು 1 ರೂಪಾಯಿ ಬಂದಿಲ್ಲ. ಇನ್ನು ಸಿಕ್ಕಾಪಡೆ ಜನಕ್ಕೆ ಎಲ್ಲರಿಗೂ ಹಾಕಿದೀವಿ. ರಾಜ್ಯದಲ್ಲಿ ಒಂದ್ ಆಟೋ ಡ್ರೈವರ್ ಬಿಟ್ಟು ನಮ್ದೇ ಇದೆಯಲ್ಲ, ಎಲ್ಲ ತೆಗಿಸಿ ನೋಡಿಬೇಕಾರೆ ಯಾವ್ದೋ ಬಂದಿಲ್ಲ. ಸುಮ್ನಂಗ ಅಂದ್ರೆ ನಾವು 1-2 ದಿನ ಟೈಮ್ ವೇಸ್ಟ್ ಆಯ್ತು. ಗಾಡಿ ಬಿಟ್ಬಿಟ್ಟು ಲೈನಲ್ಲೆಲ್ಲ ಹೋಗಿ ನಿಂತ್ಕೊಂಡು ಮಾಡಿಸ್ದು, ನಮ್ಗೇನು ಇದಾಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಏನಾದ್ರು ಸಹಾಯ ಮಾಡಿದ್ರ? ಏನ್ ಗೌರ್ಮೆಂಟ್ ಇದೆ ಬಂತ? ಅದು ಮಾಡೋರ್ಗ್ ಮಾಡವ್ರೆ. ಕೆಲವ್ರು ಸಿಕ್ಕಿದೆ, ಕೆಲವ್ರು ಸಿಕ್ಕಿಲ್ಲ. ಅದ್ರಲ್ಲಿ ಕೆಲವ್ರು ಉದ್ದಾರ ಆಗವ್ರೆ, ಕೆಲವ್ರು ಲಾಸ್ ಆಗವ್ರೆ. ಇನ್ ಸರ್ಕಾರದವ್ರು ಹೇಳ್ತಾವ್ರೆ, ನಾವು ಆಯುಷ್ಮಾನ್ ಕಾರ್ಡ್, ಹೆಲ್ತ್ ಕಾರ್ಡ್, ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ ಸಿಕ್ಕಾಪಟ್ಟೆ. ಅದೇ ಹೇಳಿದ್ಮೇಲೆ ಅವ್ರವ್ರು ಇದಕ್ಕೆ ಗೊತ್ತಿರೋರು, ಈಗ ನೀವು ಲೀಡರ್ ಅನ್ಕೊಳ್ಳಿ, ನಿಮ್ ಕಡೆಯಿಂದ ಒಂದು 20 ಕೊಟ್ಬಿಟ್ಟು ಹೋಗೋರು, ನಮ್ಗೆ ಯಾರು ಪರಿಚಯ ಏನಿಲ್ಲ, ವೋಟ್ ಮಾತ್ರ ಹಾಕ್ತಿವಿ, ಕೇಳಿದ್ರೆ ಹೋಗಲ್ಲ ನೀನು ಯಾರು ಸೈಡ್ಗೆ ಅಂತಾರೆ, ಆ ಥರ ಆಗ್ಬಿಟ್ಟೈತೆ. ಎಲ್ಲರೂ ಮಾಡೋರು ಇಲ್ಲ ಅಂತ ಹೇಳಲ್ಲ, ಬಟ್ ಅವ್ರವ್ರ ಗೊತ್ತಿರೋರಿಗೆ ಮಾಡೋರು. ಈಗ ನಿಮ್ಮ ಒಬ್ರು ಲೀಡ್ರು, ನಿಮ್ ಕಡೆ ಒಂದು 20 ಜನಕ್ಕೆ ಮಾಡೋರೆ, ನಾವು ಹೋದ್ರೆ ನಿಮ್ ಪರಿಚಯ ಇಲ್ವಲ್ಲ, ನೀ ಇಲ್ಲಲ್ಲಪ್ಪ, ಅಲ್ಲೋಗೋ ಇಲ್ಲೋಗಪ್ಪ ಅಂತ ಹಿಂಗೆ ಮಾಡ. ಲೀಡರ್ಗಳು ನೋಡ್ಕೊಂಡು ಮತ್ತಾರನ್ನ ನೋಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ, ಯಾರು ಮಾಡ್ತಿಲ್ಲ ಸರ್. ಎಲ್ಲ ಅವ್ರವ್ರು ತಿನ್ಕೋಯ್ತಾರೆ ಅಷ್ಟೇ. ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಮಾಡ್ಬೋದು, ಬಟ್ ಇವ್ರು ತಿನ್ನೋರೆಲ್ಲ ತಿನ್ಕೊ ಹೊಡೈತೆ, ನಮ್ಗೇನು ಉಳಿಸಲ್ಲ. ಸರ್, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ, ಪೂಜಾರ ಕೊಡಲ್ಲ ಅಂತ ಅದು ನಿಜ, 100ಕ್ಕೆ 100 ನಿಜ, ಸತ್ಯ ಮಾತು. ಇಲ್ಲೇ ಹೋಗಿ ನೀವು ಎಲ್ಲೇ ಕೇಳಿ, ಅದೇ ಇದೆ ನಡೀತಿದೆ. ಇನ್ನು ಅಭಿವೃದ್ಧಿ ಅಂತ ಬಂದಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಏನನ್ಸುತ್ತೆ ನಿಮಗೆ? ಅಲ್ಲ, ಇಲ್ಲೆಲ್ಲ ಮಾಡವ್ರೆ, ಮುನಿರತ್ನ ಅವರು ಮಾಡವ್ರೆ. ಏನೋ ತೊಂದರೆ ಆಗಿದೆಯಾ ಇಲ್ಲಿ? ತೊಂದರೆಗಳು ಆಗವೆ ಅವೆಲ್ಲ. ಏನು ತೊಂದರೆ ಆಗಿದೆ, ಯಾವ ಥರ ತೊಂದರೆಗಳು ಆಗ್ತಾ ಇವೆ? ಏನು ತೊಂದರೆಗಳಂದ್ರೆ, ಅದೇ ಹೇಳಿದ್ನಲ್ಲ ನಿಮಗೆ, ಲೀಡರ್ಗಳೆಲ್ಲ ಇದು ಮಾಡ್ಕೊಂಡು ಅವ್ರವ್ರು ಮಾಡ್ಕೊಂಡು ನಮ್ಮಂಥವ್ರು ಹಿಂಗೆ ಇದೀವಿ. ಇದು ನಾವು ಇದೇ ಬಾಡಿಗೆ ಕಟ್ಕೊಂಡು ಇದೇ ಇದು ಮಾಡ್ಕೊಂಡು ಲೋನ್ ಗಾಡಿಗಳು ಸೀಜ್ ಆಯ್ತವೆ. ಈಗ ನೋಡಿ, ಸೀಜ್ ಆಗಿದ್ದ ಗಾಡಿ 3 ತಿಂಗಳು ಲೋನ್ ಕಟ್ಟಬೇಕು, 18,000. ಹಂಗೆ 1 ತಿಂಗಳು ಮಿಸ್ ಆಯ್ತವ್ರು, ಇನ್ನೊಂದು ತಿಂಗಳು ಹಿಂಗೆ ಆಗುತ್ತೆ. ಸೊ ಸಿಕ್ಕಾಪಷ್ಟೇ ತೊಂದರೆ. ಹೌದು ಸರ್, ತೊಂದರೆ ಇದೆ. ಆಮೇಲೆ ರೇಟ್ಗಳು ನೋಡಿ ಸರ್, ಈಗ 10 ರೂಪಾಯಿ ಜಾಸ್ತಿ ಮಾಡೋರೆ. ಮಿನಿಮಮ್ 30 ರೂಪಾಯಿ ಇದೆ 2 ಕಿಲೋಮೀಟ್ರ್ಗೆ. 30 ರೂಪಾಯಿ ಇಳಿಸ್ಬಿಟ್ಟು ಇನ್ನೊಂದು 4 ಕಿಲೋಮೀಟ್ರ್ ಖಾಲಿ ಬರಬೇಕು. ಈಗ ಅಲ್ಲ, ಈಗ ಎರಡು ಕಡೆ ನಮ್ಮದೇ ಸರ್ಕಾರ ಇದೆ, ಸಿಕ್ಕಾಪಟ್ಟೆ ಒಳ್ಳೇದು ಮಾಡ್ತಿದ್ದೀವಿ ಜನಕ್ಕೆ. ಜನ ಅಭಿವೃದ್ಧಿ ಓಟ್ ಹಾಕ್ತಾವ್ರು, ನಮ್ಮದೇ ಅಭಿವೃದ್ಧಿ ಅಂತಾರಲ್ಲ. ಅದೇ ಹೇಳಿದ್ನಲ್ಲ ಸರ್, ನೋಡಿ ನಿಮಗೆ ಗೊತ್ತಾಯ್ತದಲ್ಲ ಏನು ಮಾಡ್ತಾವ್ರೆ, ಹೇಳ್ತಾರೆ ಅಷ್ಟೇ. ಇನ್ನು ರಾಜ್ಯದಲ್ಲಿ ಎಲೆಕ್ಷನ್ ಬರ್ತೈತೆ, ಮತ್ತೆ ಬಿ ಜೆ ಪಿ ಬರುತ್ತಾ, ನಿಮ್ಗೆ ಏನಿಸುತ್ತೆ, ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೇದು? ನಮ್ಗೇನು ಇವಾಗ ನೋಡಿ, ಅಕ್ಕಿ 10 ಕೆಜಿಗೆ ಕೊಡ್ತಿದ್ರು, 3 ಕೆಜಿಗೆ ಬಂದವ್ರೆ. ಅದರಲ್ಲಿ ಯಾರಿಗೋ ಉಪಯೋಗ ಇಲ್ಲ, ನಮ್ಮಂಥವ್ರಿಗೆ ಉಪಯೋಗ ಇರ್ತದೆ. ಬೇರೆಯವ್ರು ಕೆಲವರು ಸೊಸೈಟಿ ಅಕ್ಕಿ ತಿನ್ನಲ್ಲ, ನಾವು ತಿಂತೀವಿ. ನಮಗೂ ಈಗ ನಮ್ಮ ಮನೇಲಿ 6 ಜನ ಇದ್ದೀವಿ, ನಮ್ಮ ತಮ್ಮನ ಮಕ್ಕಳು ನಾವೆಲ್ಲ ಸೇರಿ. ಈಗ 6 ಜನಕ್ಕೆ 1 ತಿಂಗಳಿಗೆ ಎಷ್ಟಕ್ಕಿ ಬೇಕು? 50 ಕೆಜಿ ಬೇಕು. ಸೊ ಇಲ್ಲಿ 3,000-4,000 ತಗೋಕಾಗುತ್ತಾ? ಯಾರೋ ಮಾರ್ಬಿಟ್ರು ಅಂತ, ಯಾರೋ ಇದು ಮಾಡ್ಬಿಟ್ರು ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದು. ಈಗ ನಮ್ಗೆ ಬರೀ 3 ಕೆಜಿಗೆ ಬಂದವ್ರೆ, ಏನು ಮಾಡೋದು ಹೇಳಿ? ಈ ಸ್ಕೂಲ್ ಫೀಸ್ಗಳೇ ಮಾಡೋದ, ಬಾಡಿಗೆ ಕಟ್ಟೋದ, ಗಾಡಿ ಲೋನ್ ಕಟ್ಟೋದ, ಅದು ಇರಬೇಕು ಹೋಗ್ಬೇಕು ಹಾಗಾಗ್ಬಿಟ್ಟೈತೆ. ಈಗ ಅಕ್ಕಿ ಬಗ್ಗೆ ಹೇಳಿದ್ಕೆ ಪ್ರಶ್ನೆ ಕೇಳ್ತೀನಿ. ಕಾಂಗ್ರೆಸ್ಸಿಂದ ಹೇಳ್ತಾವ್ರು 2,000 ರೂಪಾಯಿ ಮನೆ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ, 100 ಯೂನಿಟ್ ಫ್ರೀ ಕೊಡ್ತೀವಿ. ಯಾಕೆಂದರೆ ನಮಗೊಂದು ನಂಬಿಕೆ ಐತೆ, ಆವಾಗೆಲ್ಲ ಹಂಗೆ ಅಂದಿದ್ರು ಉಳಿಸ್ಕೊಂಡವ್ರ ಮಾತು, ಈಗ ಹಂಗಂದವ್ರು ನೋಡೋಣ ಅಂತ ಅಷ್ಟೇ, ನೇನು ಬೇರೆ ಏನಿಲ್ಲ. ಓಕೆ, ನೀನು ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರವರೇ ಮುಖ್ಯಮಂತ್ರಿ ಅಭ್ಯರ್ಥಿ? ಹೌದು, ನೋಡೋಣ, ನಮಗೂ ಅದೇ ಇಷ್ಟ. ಯಾರು?
ಕುಮಾರಸ್ವಾಮಿ ಬಂದ್ರು ಇಷ್ಟ. ಕುಮಾರಸ್ವಾಮಿ ಅವರು ಮಾಡ್ತಾರೆ, ಇವರು ಇಲ್ಲಿ ಇವರು ಬಿಜೆಪಿ ಅವರು ಮಾಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಂದ್ರೆ ಈಗ ರೈಟ್ಗಳು ಅಲ್ಲಿ ಮಾಡ್ತಾರೆ, ಇಲ್ಲಿ ತಿದ್ಕೋತಾರೆ. ಇವಾಗ 10 ರೂಪಾಯಿ ಲೀಟ್ರ್ ಗ್ಯಾಸ್ ಜಾಸ್ತಿ ಆಯ್ತು, ಮನೆ ಸಿಲಿಂಡ್ರು 1000 ರೂಪಾಯಿ ಇದ್ದು 1050 ರೂಪಾಯಿ ಮಾಡವ್ರೆ ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ ಅಲ್ಲಿ ಎಷ್ಟಾಯ್ತು ಅಲ್ಲಿ ಅಲ್ಲಿಗೆ ಹೋಯ್ತಾರೆ, ಕೊಡ್ತಾರೆ ತಿರುಗಿ ತಿದ್ಕೋತಾರೆ, ಕೊಡ್ತಾರೆ ತಿದ್ಕೋತಾರೆ. ಈಗ ಅಕ್ಕಿ ತಿದ್ಕೊಂಡವ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ನಿಮ್ಗೆ ಅನ್ಸುತ್ತೆ? ಅದೇ ನಾವು ಸಿದ್ದರಾಮಯ್ಯ ಅವ್ರು ಬಂದ್ರೆ ನೋಡ ಹೇಳವರೆಲ್ಲ ಆಶ್ವಾಸನೆ ಕೊಟ್ಟವ್ರೆ, ಅವ್ರನ್ನ ಒಂದು ಅಷ್ಟು ದಿನ ನೋಡೋಣ ನೋಡೋಣ. ಅವರು ಫಸ್ಟ್ ಉಳಿಸ್ಕೊಂಡಿದ್ರು ಮಾತು, ಈಗ ಉಳಿಸ್ಕೊಳ್ತಾರೆ ಹೇಗೆ ಗೊತ್ತಾಗೋಯ್ತದೆ. ಸ್ಥಳೀಯವಾಗಿ ಯಾರು ಬರಬೇಕು ಇಲ್ಲಿ ಅಂತ? ಯಾಕಂದ್ರೆ ಮುನಿರತ್ನಮ್ಮ ಅವರೇ ಇಲ್ಲ, ಅವರೇ ಪೊಟೀಸ ಬರೋದು ಇಲ್ಲೆಲ್ಲ. ಕುಸ್ಮಾರ ಫೈಟ್ ಕೊಡ್ಬೋದಾ ಕಾಂಗ್ರೆಸ್? ಇಲ್ಲ ಸರ್, ಅವ್ರ ಡೌಟ್ ನೋಡ್ಬೇಕು. ಇನ್ನು JDS ನಿಂದ ಕೂಡ ಅಭ್ಯರ್ಥಿ ಆಗ್ತಾವ್ರೆ? ಅದೇನು ಇಲ್ಲಿ ಯಾರು ನಿಂತರು ಗೊತ್ತಲ್ಲ ನಿಮ್ಗೆ, ಯಾವ್ದೇ ಲೀಡು ಆಮ್ ಆದ್ಮಿ ಪಕ್ಷ ಅವೆಲ್ಲ ಇಲ್ಲೆಲ್ಲ ಯಾವ್ದು ಇಲ್ಲ ಬಿಡಿ, ಇಲ್ಲಿ ಅದು ಹೆಸರೇ ಇಲ್ಲ ಇಲ್ಲಿ ಇಲ್ಲ. ಅಲ್ಲ ಅವ್ರು ಮ್ಯಾಜಿಕ್ ಮಾಡಿದ್ವಿ ಪಂಜಾಬ್ ಡೆಲ್ಲಿಯಲ್ಲಿ, ಅಲ್ಲಿ ಮಾಡಿದ್ರೆ ಇಲ್ಲಿ ನಡೆಯಲ್ವಲ್ಲ ಸರ್. ಹಾಗಾದ್ರೆ ಇಲ್ಲಿ ಯಾರು ಆಗ್ತಾರೆ ಮುಂದಿನ MLA? ಇಲ್ಲಿ ಅದೇ ಅವರೇ ಮುನಿರತ್ನಂ. ಮುನಿರತ್ನಂ, ಎಸ್ ಓಕೆ ಸರ್.